ನಮಸ್ತೆ ಮಿತ್ರರೇ, ಹೆಡ್ಡಿಂಗ್ ನೋಡಿದ ತಕ್ಷಣ ನಿಮಗೆ ಅರಿವಾಗಿರುತ್ತೆ ಥ್ರಿಪ್ಸು. ಇದ್ರ ಬಗ್ಗೆ ಎಷ್ಟು ಮಾಹಿತಿ ಕೊಟ್ಟರೂ ಸಾಕಾಗ್ತಾಯಿಲ್ಲ, ಎಷ್ಟು ತಿಳ್ಕೊಂಡ್ರೂ ಸಾಕಾಗ್ತಾಯಿಲ್ಲ. ಎಲ್ಲರಲ್ಲೂ ಒಂದೇ ಪ್ರಶ್ನೆ, ಈ ವರ್ಷ ಯಾಕೆ ಇಷ್ಟೊಂದು ಸಮಸ್ಯೆ ಆಗಿ ಕಾಡ್ತಾ ಇದೆ ಥ್ರಿಪ್ಸು? ಒಂದು ಯೋಚನೆ ಮಾಡ್ತಾ ಬನ್ನಿ. ರೆಗ್ಯುಲರಾಗಿ ಯಾರು ಇಷ್ಟು ವರ್ಷ ಬೇಸಾಯ ಮಾಡ್ಕೊಂಡು ಬರ್ತಾ ಇದ್ದೀರಲ್ವಾ, ಇಷ್ಟೊಂದು ಥ್ರಿಪ್ಸ್ನ ತೀವ್ರತೆ ಹಿಂದಿನ ವರ್ಷ ಇರಲಿಲ್ಲ, ಹಿಂದಿನ ವರ್ಷ ಇದ್ದಷ್ಟು ಸಮಸ್ಯೆ ಅದ್ರ ಹಿಂದಿನ ವರ್ಷ ಇರಲಿಲ್ಲ. ಇದೇ ರೀತಿ ಪ್ರತಿ ವರ್ಷ ಸಮಸ್ಯೆ ಥ್ರಿಪ್ಸ್ನ ಹತೋಟಿ ಮಾಡೋದು ಜಾಸ್ತಿ ಆಗ್ತಾಯಿದೆ. ಔಷಧಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ, ಸಿಂಪರಣೆ ಮಾಡೋ ಸಂಖ್ಯೆಗಳು, ನಂಬರ್ ಆಫ್ ಸ್ಪ್ರೇಸು ಜಾಸ್ತಿ ಆಗ್ತಿದೆ, ಆದರೆ ಕಂಟ್ರೋಲ್ ಆಗ್ತಾಯಿಲ್ಲ. ಏನು ತಪ್ಪಾಗ್ತಾಯಿದೆ, ಏನು ಮಿಸ್ಟೇಕ್ ಆಗ್ತಾಯಿದೆ, ಎಲ್ಲೋ ಲೋಪ ಆಗ್ತಾಯಿದೆ ಅಂತ ತಿಳ್ಕೊಬೋದಲ್ವಾ? ಇದು ಹೇಗಿದೆ ಅಂದರೆ, ಈಗ ನಮ್ಮ ನಿಮ್ಮೆಲ್ಲರಿಗೂ ಕಾಯಿಲೆ ಬಂದಾಗ ಕಾಯಿಲೆ ಬಗ್ಗೆ ಏನೂ ಜ್ಞಾನ ಇಲ್ಲದೆ, ಯಾಕೆ ಬರುತ್ತೆ, ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಜ್ಞಾನ ಇಲ್ಲದೆ, ಒಂದು ಪುಸ್ತಕ ಇಟ್ಕೊಂಡು ಅಥವಾ ಒಂದು ವಿಡಿಯೋ ಇಟ್ಕೊಂಡು ಅದನ್ನು ನೋಡ್ತಾ ಆಪರೇಷನ್ ಮಾಡ್ದಂಗೆ ಆಗ್ತಾಯಿದೆ. ಈ ಥ್ರಿಪ್ಸ್ ಬಗ್ಗೆ ಟ್ರೀಟ್ಮೆಂಟ್ ಏನು ನಡೀತಾ ಇದೆ, ಈಗ ವ್ಯವಸ್ಥೆ ಆ ರೀತಿ ಆಗೋಗಿದೆ. ಸೊ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಿದೆ. ಈಗ ಯಾವುದೋ ಒಂದು ಔಷಧಿ ಸಿಂಪರಣೆ ಮಾಡ್ತೀನಿ ಥ್ರಿಪ್ಸ್ಗೆ ಸೆಲೆಕ್ಟ್ ಮಾಡಿಕೊಂಡು, ಅದರ ಆಗು ಹೋಗುಗಳು, ಅದರ ದೂರಗಾಗಿ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳದೆ ಬಳಸ್ತಾ ಬಂದಿರೋದ ಸಮಸ್ಯೆ ಅಕ್ಯುಮುಲೇಟ್ ಆಗಿ ಒಂದಕ್ಕೊಂದು ಇಷ್ಟು ವರ್ಷಗಳದ್ದು ಈಗ ತೀವ್ರತೆ ಜಾಸ್ತಿಯಾಗಿ ಅನುಭವಿಸ್ತಾ ಇದ್ದೀವಿ. ಇಷ್ಟು ವರ್ಷ ಮಾಡಿದ ಅವೈಜ್ಞಾನಿಕ ರೀತಿಗಳಿಂದ ಈಗ ಅನುಭವಿಸ್ತಾ ಇದ್ದೀವಿ. ಈಗಲೂ ಎಚ್ಚೆತ್ಕೊಳ್ದಿದ್ರೆ ಮುಂದಿನ ದಿನಗಳಲ್ಲಿ ಹೇಗಿರ್ಬೋದು ಭೀಕರತೆ, ಯೋಚನೆ ಮಾಡಿ ಫ್ರೆಂಡ್ಸ್. ಅದಕ್ಕೆ ಈಗ ಬೇಕಾದಷ್ಟು ಔಷಧಿಗಳ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಈಗ ಈ ಥ್ರಿಪ್ಸ್ ಜೀವನ ಚಕ್ರದ ಬಗ್ಗೆ, ಲೈಫ್ ಸೈಕಲ್ ಬಗ್ಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡಿಕೊಂಡ್ರೆ, ಸೊ ಇದನ್ನು ಹತೋಟಿ ಮಾಡೋದು ಹೇಗೆ ಅನ್ನೋದು ಖಂಡಿತ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾರೆಲ್ಲ ವ್ಯವಸ್ಥೆ ಭಾಗವಾಗಿದ್ದೀವಿ, ರೈತರಾಗಿರ್ಬೋದು, ಡೀಲರ್ಗಳಾಗಿರ್ಬೋದು, ಕಂಪ್ನಿಯವರಾಗಿರ್ಬೋದು, ಇದನ್ನು ಅರ್ಥ ಮಾಡಿಕೊಂಡು ನಾವು ವ್ಯವಸ್ಥಿತವಾಗಿ ಮಾಡ್ತಾ ಹೋದರೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್ ಮಾಡಿ, ಈ ಮಾಹಿತಿನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಈ ವಿಡಿಯೋಗಳನ್ನ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗಿ, ಈ ಥ್ರಿಪ್ಸ್ ಲೈಫ್ ಸೈಕಲ್ ಜೀವನ ಚಕ್ರ 6 ಹಂತಗಳಲ್ಲಿ ಇರುತ್ತೆ. ಗಮನಿಸ್ತಾ ಹೋಗಿ, ಅಲ್ಲಿ ಎಗ್ ನಿಂಫ್ 2 ಸ್ಟೇಜು, ಫಸ್ಟ್ ಇನ್ಸ್ಟಾರ್ ನಿಂಫ್, ಎರಡನೇ ಇನ್ಸ್ಟಾರ್ ನಿಂಫ್, ಲಾರ್ವ ಅಂತ ಕರಿತೀವಲ್ಲ ಆ ರೀತಿ ರೇಷ್ಮೆ ಹುಳುಗಳ ಥರ ಅಂದ್ಕೋಬೋದು. ಇನ್ನೊಂದು ಪ್ಯೂಪ 2 ಹಂತ, ಪ್ರೀ ಪ್ಯೂಪ ಮತ್ತು ಪ್ಯೂಪ, ಇನ್ನೊಂದು ಅಡಲ್ಟ್. ಇದು ವಿವಿಧ ಹಂತಗಳಲ್ಲಿ, ಮೊಟ್ಟೆ 2-4 ದಿವಸ ಇರುತ್ತೆ. ಫಸ್ಟ್ ಇನ್ಸ್ಟಾರ್ ಲಾರ್ವ, ಮೊದಲನೇ ಹಂತದ ಹುಳು ಅಂತ ಕರಿಬೋದು ಸಣ್ಣಗೆ, ಅದು 1-2 ದಿವಸ ಇರುತ್ತೆ. ಎರಡನೇ ಹಂತದ ಹುಳು 2-4 ದಿವಸ ಇರುತ್ತೆ. ಪ್ರೀ ಪ್ಯೂಪ 1-2 ದಿವಸ ಇರುತ್ತೆ. ಪ್ಯೂಪ ಅಂತ 1-3 ದಿವಸ ಇರ್ತದೆ. ಆಮೇಲೆ ನಂತರ ಅಡಲ್ಟ್ ಏನಿದೆ ದೊಡ್ಡದು, ಮೊಟ್ಟೆ ಇಡೋದಕ್ಕೆ ಮುಂಚೆ ಇರುತ್ತಲ್ಲ ಅಡಲ್ಟು, ಅದು 30-45 ದಿವಸಗಳ ಕಾಲ ಬದುಕುಳಿಯಬಲ್ಲದು. ಇದು ಅಗೇನ್ ಬಹಳ ಮುಖ್ಯವಾಗಿ ಉಷ್ಣಾಂಶದ ಮೇಲೆ ಅವಲಂಬಿತವಾಗಿರುತ್ತೆ. ಈ ಲೈಫ್ ಸೈಕಲ್ನ ಜೀವನ ಚಕ್ರದ ಒಂದು ಡ್ಯುರೇಷನ್ ಅಂತ ಹೇಳ್ಬೋದು, ದಿನಗಳ ಸಂಖ್ಯೆ ಅಂತ ಹೇಳ್ಬೋದು. ಜೊತೆಗೆ ಥ್ರಿಪ್ಸ್ ಜಾತಿ ಆಧಾರದ ಮೇಲೆ ಒಂದಷ್ಟು ವೇರಿಯೇಷನ್ ಆಗುತ್ತೆ. ಈಗ ಮೊದಲನೇದಾಗಿ ಮೊಟ್ಟೆ ಹಂತ. ಇದು ಮೊಟ್ಟೆ ಎಲ್ಲಿ ಗಮನಿಸ್ಬೋದು ನೀವು, ಎಲೆಗಳ ಮೇಲೆ, ಎಲೆಗಳ ಕೆಳಗಡೆ, ಮುಖ್ಯವಾಗಿ ಎಲೆಗಳ ಒಳಗಡೆ ಇರ್ತದೆ, ಮೃದು ಭಾಗಗಳು, ಇನ್ನಿತರ ಲೈವ್ ಪ್ಲಾಂಟ್ ಪಾರ್ಟ್ಸ್ ಅಂತ ಹೇಳ್ಬೋದು. ಎಲೆಗಳ ಮೊಗ್ಗುಗಳು ಬರ್ತದೆ, ಲೀಫ್ ಬಡ್ಸ್, ಅವುಗಳಲ್ಲಿ ಮೃದು ಕಾಂಡದಲ್ಲಿರ್ತದೆ. ಕಾಯಿಗಳ ಮೇಲೆ, ಹಣ್ಣುಗಳ ಮೇಲೆ, ಹೂವುಗಳಲ್ಲಿ, ಈ ಎಲ್ಲ ಕಡೆ ಮೊಟ್ಟೆಗಳನ್ನು ಗಮನಿಸ್ಬೋದು. ತುಂಬ ಚಿಕ್ಕದಾಗಿರುತ್ತೆ, ಬಿಳಿಯ ಬಣ್ಣದಲ್ಲಿರ್ತದೆ. ಎಷ್ಟು ಚಿಕ್ಕದು ಅಂದರೆ 0.2 ಮಿಲಿಮೀಟರ್ ಅಂತ ಹೇಳ್ಬೋದು. ಅಂದರೆ 1 ಇಂಚಿನ 64ನೇ ಭಾಗದಷ್ಟಿರುತ್ತೆ ಇದು. ಈ ಮೊಟ್ಟೆ 2-4 ದಿನಗಳಲ್ಲಿ ಒಡೆದುಕೊಂಡು ಮರಿಯಾಗುತ್ತೆ. ಅದನ್ನು ನಿಂಫ್ ಅಂತ ಕರಿತೀವಿ, ಫಸ್ಟ್ ಇನ್ಸ್ಟಾರ್ ನಿಂಫ್. ಇವು ಬೆಳೆಗಳನ್ನು ಹಾನಿ ಮಾಡೋ ಹಂತ, ನಿಂಫ್ ಮೊದಲನೇ ಹಂತದ್ದು, ಎರಡನೇ ಹಂತದ್ದು. ಇದಕ್ಕೆ ಮುಂಚೆ ನೋಡಿ, ಈಗ ಏನು ನಿಂಫ್ ಅಂತ ಹೇಳಿದೆ ನೀವು, ನಾನು ಅದನ್ನು ಗುರುತಿಸೋದು ಹೇಗೆ ಅಂತ ನೋಡಿ. ಇದು ಒಂದು ರೀತಿ ಹಾವಿನ ರೀತಿಯಲ್ಲಿ, ಈ ಥ್ರಿಪ್ಸ್ಗೂ ಚರ್ಮ ಬೆಳೆಯೋದಿಲ್ಲ. ಸೊ ಆ ಕೀಟ ಬೆಳೀತಾ ಬೆಳೀತಾ ಟೈಟ್ ಆಗುತ್ತಲ್ಲ, ಈಗ ಹಾವು ಪರೇ ಬಿಡೋದು ಅಂತಾರಲ್ಲ, ಇದು ಆ ರೀತಿ ಹಂತದಿಂದ ಬದಲಾಗುತ್ತೆ.
ಬಿಗಿಯಾದ ಚರ್ಮವನ್ನು ಕಳಿಸ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ರೇಷ್ಮೆ ಹುಳುಗಳ ರೀತಿ ಮೊದಲನೇ ಜ್ವರ, ಎರಡನೇ ಜ್ವರ, ಫಸ್ಟ್ ಇನ್ಸ್ಟಾರ್, ಸೆಕೆಂಡ್ ಸ್ಟಾರ್ ಅಂತೀವಲ್ಲ ಹಾಗೆ ಒಂದು ಹಂತ ಬೆಳೆದು ಒಂದು ಸರಿ ಪರ್ಯಾಯ ಕಳಚಿ ಮುಂದಿನ ಬೆಳವಣಿಗೆ ಹಂತಕ್ಕೆ ಹೋದಾಗ ಅದನ್ನು ನಾವು ಸ್ಟೇಜ್ ಅಂತ ಕರಿತೀವಿ. ಫಸ್ಟ್ ಸ್ಟೇಜ್ ಫಸ್ಟ್ ಇನ್ಸ್ಟಾರ್ ನಿಂಫ್, ಸೆಕೆಂಡ್ ಇನ್ಸ್ಟಾರ್ ನಿಂಫ್ ಅಂತ ಹೇಳ್ಬೋದು. ಸೊ ಫಸ್ಟ್ ಇನ್ಸ್ಟಾರ್ ನಿಂಫ್ಗಿಂತ ಎರಡನೇ ಇನ್ಸ್ಟಾರ್ ನಿಂಫ್ ಏನಿದೆ ಇದು ತುಂಬ ಫಾಸ್ಟ್ ಮೂಮೆಂಟ್ ಇರ್ತದೆ, ತುಂಬ ವಿಗರಸ್ಸಾಗಿ ಎಲೆಗಳ ಭಾಗಗಳಾಗಲಿ ಹೂವುಗಳಾಗಲಿ ಎಲ್ಲ ಭಾಗದಿಂದ ಅದು ರಸ ಹೀರ್ತಾ ಇರ್ತದೆ. ಏನೇನು ಹೀರ್ಕೊಳ್ಳುತ್ತೆ ಅದು ನೋಡಿ, ಎಲೆಗಳು ಅಥವಾ ಕಾಯಿಗಳು ಅಥವಾ ಹೂವುಗಳು ಅಥವಾ ಮೆದುಕಾಂಡಗಳಲ್ಲಿ ಈ ಭಾಗದಿಂದ ರಸ ಇರೋದಾಗ್ಬೋದು. ಹೂವುಗಳಲ್ಲಿರ್ತಕ್ಕಂಥ ಪೋಲನ್ಸ್, ಮಕರಂದ ಅಂತ ಏನಿರ್ತೀವಿ ಅದನ್ನು, ಆಮೇಲೆ ಈ ಸಸ್ಯಗಳನ್ನು ಒಂದು ಕ್ರಿಯೆ ನಡೆಯುತ್ತೆ ಗಟೇಷನ್ ಅಂತ, ಅದರಲ್ಲಿ ಎಲೆಗಳ ಮುಖಾಂತರ ಯೂಸ್ವಲಿ ರಾತ್ರಿ ಹೊತ್ತು ನಡೆಯೋದು, ಹಗಲೊತ್ತು ನಡೆಯೋದನ್ನ ಟ್ರಾನ್ಸ್ಪಿರೇಷನ್ ಅಂತೀವಿ. ಆ ಗಟೇಷನ್ನು ಪ್ರೋಸೆಸ್ನಿಂದ ಒಂದಷ್ಟು ಲಿಕ್ವಿಡ್ಡು ಎಲೆಗಳ ಅಂಚಿನಲ್ಲಿ ಹೊರಗಡೆ ಬರುತ್ತೆ, ಅವುಗಳ ಮೇಲೆ ಫೀಡ್ ಆಗ್ತಾ ಹೋಗುತ್ತೆ ಇದು. ಇವು ಫೀಡ್ ಆಗ್ತಾ ಆಗ್ತಾ ಸಣ್ಣ ಸಣ್ಣ ಇಕ್ಕೆಗಳನ್ನ ಎಕ್ಸ್ಕ್ರೀಟ್ ಅಂತ ಕರಿತೀವಲ್ಲ ಅದನ್ನು ಹೊರಗಡೆ ಆಗ್ತಾ ಇರ್ತದೆ. ಎಲೆಗಳ ಮೇಲೆ ಸಣ್ಣ ಕಪ್ಪು ಕಪ್ಪದು ನೀವು ಆ ರೀತಿ ವೇಸ್ಟನ್ನು ಗಮನಿಸ್ತಾ ಹೋಗ್ಬೋದು. ಆ ವೇಸ್ಟ್ನಲ್ಲಿರ್ತಕ್ಕಂಥ ಕೆಲವು ಕಾಂಪೌಂಡ್ಗಳು ಈ ಪ್ರಿಡೇಟರಿ ಇನ್ಸೆಕ್ಟ್ಸ್ನ ರಿಪೇಲ್ ಮಾಡುತ್ತೆ. ಅಂದರೆ ಈ ಥ್ರಿಪ್ಸನ್ನು ತಿನ್ನೋ ಸ್ವಾಭಾವಿಕ ವೈರಿ ಕೀಟಗಳೇನಿದೆ ಅವನ್ನು ರಿಪೇಲ್ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅದಕ್ಕಿರುತ್ತೆ. ನೋಡಿ, ಈ ಮೊದಲನೇ ಹಂತದ ಫಸ್ಟ್ ಇನ್ಸ್ಟಾರ್ ನಿಂಫು ಸ್ವಲ್ಪ ಹಳದಿಯಾಗಿರುತ್ತೆ, ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ, ಒಂದು ಗಾಜಿನ ರೀತಿಯಲ್ಲಿ ಏನು ಕಾಣಿಸ್ತದೆ ಬಾಡಿ ಆ ರೀತಿ ಕಾಣಿಸ್ತದೆ. ಅದರ ಗಾತ್ರ 0.2-0.3 mm ಇರುತ್ತೆ ಉದ್ದ. ಇದು 1-2 ದಿನಗಳ ಕಾಲ ಮಾತ್ರ ಇರುತ್ತೆ, ನಂತರ ಇದು ಪೊರೆ ಕಳಚಿಬಿಟ್ಟು ಎರಡನೇ ಹಂತಕ್ಕೆ ಹೋಗುತ್ತೆ, ಸೆಕೆಂಡ್ ಇನ್ಸ್ಟಾರ್ ನಿಂಫ್ ಅಂತ ಹೇಳ್ಬೋದು. ಇದರ ಗಾತ್ರ ಉದ್ದ 0.4 mm-0.6 mm ಇರುತ್ತೆ. ಇದು ತುಂಬ ಚುರುಕಾಗಿ ಚಲಿಸುತ್ತೆ ಅಂತ ಆಗಲೇ ಹೇಳಿದೆ. ಇದು 2-4 ದಿನಗಳ ಕಾಲ ಬದುಕುತ್ತೆ, ನಂತರ ಅದು ಸಾಕಷ್ಟು ರಸ ಹೀರ್ಕೊಂಡು ಆ ಹಂತಕ್ಕಾದ ತಕ್ಷಣ ಎಲೆಗಳಿಂದ ಕೆಳಗೆ ಬಿದ್ದೋಗ್ಬಿಡುತ್ತೆ ಭೂಮಿಗೆ. ಇದು ಪ್ಯೂಪ, ಕೋಶ ಆಗ ಹಂತ, ಇದರಲ್ಲಿ 2 ಹಂತ, ಪ್ರೀ ಪ್ಯೂಪ ಮತ್ತು ಪ್ಯೂಪ ಅಂತ. ಇದು ಎಲ್ಲಿ ಉಳಿಯುತ್ತೆ, ಮಣ್ಣಿನಲ್ಲಿ ಎಲೆಗಳ ಉಳಿಕೆ ಇರ್ತದಲ್ಲ ಡೆಬ್ರಿಸ್, ಅದರಲ್ಲಿ ಆಮೇಲೆ ಮಲ್ಚಿಂಗ್ ಎಲ್ಲ ಹಾಕಿರ್ತೀರಲ್ಲ ನೀವು, ಅದರಲ್ಲೂ ಉಳ್ಕೊಳ್ಳೋ ಸಾಧ್ಯತೆ ಇರ್ತದೆ ಕೋಶಗಳಾಗಿ, ಹೈಬರ್ನೇಷನ್ ಅಂತ ಹೇಳ್ಬೋದು. ಇದು ನೋಡಿ ಪ್ರೀ ಪ್ಯೂಪ ಅಂತ ಇದೆಯಲ್ಲ, 1-2 ದಿವಸ ಇರ್ತದೆ, ಪ್ಯೂಪ 1-3 ದಿವಸದವರೆಗೂ ಇರ್ತದೆ. ಇವೆರಡೂ ಹಂತಗಳು ಬೆಳೆಗಳಿಗೆ ಹಾನಿ ಮಾಡೋದಿಲ್ಲ, ರಸ ಇರೋದು ಅಥವಾ ಆಹಾರ ತಗೊಳ್ಳೋದು ಯಾವುದೇ ಹಾನಿ ಮಾಡೋದಿಲ್ಲ. ಇವು 1-3 ದಿವಸ ಅಂತ ಹೇಳಿದೆ, ನಂತರ ಈ ಮಣ್ಣಿನಲ್ಲಿರ್ತಕ್ಕಂಥ ಕೋಶಗಳಿಂದ ಅಡಲ್ಟ್ಸ್ ಹೊರಗಡೆ ಬರ್ತವೆ. ಕೋಶಗಳಿಂದ ಹೊರಬಂದ ನಂತರ ಇವು 30-45 ದಿವಸ ಬದುಕ್ತವೆ. ಇವು ಮತ್ತು ಬೆಳೆಗಳಿಗೆ ಹಾನಿ ಮಾಡುವ ಎಲ್ಲ ಸಾಧ್ಯತೆಯೂ ಇದೆ, ಹಾನಿ ಮಾಡಬಲ್ಲವು ಮತ್ತು ತುಂಬ ಚುರುಕಾಗಿರ್ತವೆ. ಇವು ತಮ್ಮ ಜೀವಿತಾವಧಿಯಲ್ಲಿ 150-300 ಮೊಟ್ಟೆಗಳನ್ನು ಇಡಬಲ್ಲವು. ಇದರಲ್ಲಿರ್ತಕ್ಕಂಥ ಫೀಮೇಲ್ ಹೆಣ್ಣು ಅಂತ ಹೇಳ್ಬೋದು. ಇವುಗಳ ಮೇಲೆ ಚಿಕ್ಕ ರೆಕ್ಕೆಗಳಿರ್ತದೆ, ಸ್ಮಾಲ್ ವಿಂಗ್ಸ್ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಅಂತರಕ್ಕೆ ಈಗ ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಮತ್ತು ಗಾಳಿಯ ಮುಖಾಂತರ ಹರಡಬಲ್ಲವು. ಇವು ಸಂತಾನೋತ್ಪತ್ತಿ ಹೇಗೆ, ಮಾಮೂಲಿಯಾಗಿ ಗಂಡು ಮತ್ತು ಹೆಣ್ಣುಗಳ ಕೂಡುವಿಕೆಯಿಂದ ಸಂತಾನೋತ್ಪತ್ತಿ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಇವುಗಳ ಕೂಡುವಿಕೆ ಇಲ್ಲದೆ ಆಗುತ್ತೆ, ಅದನ್ನು ಪಾರ್ಥಿನೋ ಜೆನಿಸಿಸ್ ಅಂತ ಕರಿತೀವಿ. ಇದ್ರ ಮುಖಾಂತರನೂ ಥ್ರಿಪ್ಸಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ. ಜೊತೆಗೆ ನೋಡಿ, ಇನ್ನೊಂದು ವಿಶೇಷವಾದದ್ದು, ಇಲ್ಲಿ ಹೆಣ್ಣು ಥ್ರಿಪ್ಸ್ ಹೆಚ್ಚು ಕಾಲ ಬದುಕಬಲ್ಲದು, ಸುಮಾರು 45 ದಿನಗಳ ಕಾಲ ಬದುಕಬಲ್ಲದು. ಈ ಗಂಡು ಥ್ರಿಪ್ಸು ಹೆಣ್ಣು ಥ್ರಿಪ್ಸ್ನ ಜೊತೆ ಮೇಟ್ ಆಗುತ್ತಲ್ಲ, ಸಹಯೋಗ ಆಗುತ್ತಲ್ಲ, ಇದರಿಂದ ಇದರ ಆಯಸ್ಸು ಕಡಿಮೆ ಆಗುತ್ತೆ ಅರ್ಧಕ್ಕರ್ಧ ಅಂತ ಹೇಳ್ಬೋದು. ಕೇವಲ 1-30 ದಿವಸಗಳ ಕಾಲ ಬದುಕಬಲ್ಲದು. ಜೊತೆಗೆ ಹೆಣ್ಣು ಥ್ರಿಪ್ಸು ಆ ಸ್ಪರ್ಮ್ಸ್ ಏನು ಸಿಕ್ಕಿರುತ್ತೆ ಅದನ್ನು ಸ್ಟೋರ್ ಮಾಡಿಟ್ಕೊಂಡಿದ್ದು ತನ್ನ ಜೀವಿತಾವಧಿನಲ್ಲಿ ಪ್ರತಿದಿನ ಮೊಟ್ಟೆ ಇಡ್ತಾ ಹೋಗುತ್ತೆ. 1 ದಿನಕ್ಕೆ 10 ಮೊಟ್ಟೆಗಳನ್ನು ಇಡೋ ಸಾಧ್ಯತೆ ಇದೆ. ಇದು ಸಮಸ್ಯೆಯ ತೀವ್ರತೆಗೆ ಕಾರಣ ಆಗಿರ್ತಕ್ಕಂಥದ್ದು. ಒಂದು ಸರಿ ಮೇಟಾದಾಗ ಉಂಟಾದ ಸ್ಪರ್ಮ್ ಏನು ಸಿಗುತ್ತೆ ಅದನ್ನು ಕೂಡಿಟ್ಕೊಂಡಿರುತ್ತೆ ಮತ್ತು ಎವ್ರಿ ಡೇ ಮೊಟ್ಟೆಗಳನ್ನ ಇಡ್ತಾ ಇರ್ತದೆ. ವಿಡಿಯೋದಲ್ಲಿ ಗಮನಿಸಿ ಮೊಟ್ಟೆ ಇಡೋದನ್ನು ನೀವು ಗಮನಿಸ್ತಾ ಹೋಗಿ. ಸೊ ಈ ಮೊಟ್ಟೆಗಳು ನಂತರ ಫಸ್ಟ್ ಇನ್ಸ್ಟಾರ್ ಲಾರ್ವ ಆಗೋದು ನಿಂಫು, ಇದು ಇದೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈ ಎಂಟೈರ್ ಲೈಫ್ ಸೈಕಲ್
ಕೆಲವೊಮ್ಮೆ 60 ದಿವಸಗಳವರೆಗೂ ಆಗುತ್ತೆ, ಕೆಲವೊಮ್ಮೆ 9-10 ದಿನಗಳಲ್ಲೇ ಮುಗಿದೋಗುತ್ತೆ. ತೀವ್ರತೆ ಅರ್ಥ ಮಾಡ್ಕೊಳ್ಳಿ, ಇದು ನೇರವಾಗಿ ಉಷ್ಣಾಂಶದ ಮೇಲೆ ಅವಲಂಬಿತವಾಗಿರುತ್ತೆ. ನೋಡಿ, ಈಗ ಈ ಸಂತಾನೋತ್ಪತ್ತಿ ಏನಿದೆ, ಈ ಒಂದು ಜೀವನ ಚಕ್ರ ಏನಿದೆ, 15 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದ್ದಾಗ ಮೊಟ್ಟೆಯಿಂದ ಅಡಲ್ಟು ಮರಿಯಾಗಿ ಹೊರಗಡೆ ಬರುತ್ತಲ್ಲ ಭೂಮಿಯಿಂದ, ಆ ಹಂತಕ್ಕೆ ಒಂದು 25-35 ದಿವಸ ತಗೊಳ್ತದೆ ಅನ್ನೋದಾದರೆ, 15 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದ್ದಾಗ. 30 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದ್ದಾಗ ಅದೇ ಜೀವಿತಾವಧಿ 9-10 ದಿವಸಗಳಲ್ಲಿ ಮುಗಿದೋಗುತ್ತೆ. ಅಂದರೆ ಲೆಕ್ಕ ಹಾಕೊಳ್ಳಿ, ನಿಮ್ಮ ಬೆಳೆನಲ್ಲಿ ಸಂತಾನೋತ್ಪತ್ತಿ ಎಷ್ಟು ಫಾಸ್ಟಾಗಿ ಆಗ್ತಾ ಹೋಗ್ತದೆ. ಹಾಗೆ ಈ ವಾರ ಕಾಣಿಸ್ದಾಗ ಒಂದಷ್ಟು ಇದ್ದರೆ ಮುಂದಿನ ವಾರ ಆಗೋಷ್ಟೊತ್ತಿಗೆ ಇಡೀ ಎಲೆ ತುಂಬ ಆವರಿಸ್ಕೊಂಡಿರ್ತದೆ. ಈಗ ಅದಕ್ಕೆ ಈ ಸೀಸನ್ನಲ್ಲಿ ಟೆಂಪ್ರೇಚರ್ ರೈಸ್ ಆಗ್ತಾ 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 ಇವುಗಳ ತೀವ್ರತೆ ಜಾಸ್ತಿ ಆಗ್ತದೆ. ಇನ್ನೊಂದು, ಇವು ಬೆಳೆಗಳಿಗೆ ಹಾನಿ ಮಾಡೋದು ಕೇವಲ ಹಗಲು ಹೊತ್ತಿನಲ್ಲಿ ಮಾತ್ರ, ರಾತ್ರಿ ಹೊತ್ತು ಇವು ಇನ್ಯಾಕ್ಟಿವ್ ಆಗಿರ್ತವೆ. ಸೊ ಒಂದು ವರ್ಷದಲ್ಲಿ ಸುಮಾರು 40 ಜನ್ರೇಷನ್ಸ್, 40 ತಲೆಮಾರುಗಳು ನಮ್ಮ ಒಂದು ಉಷ್ಣಾಂಶ ಏನಿದೆ ಇಲ್ಲಿ 40 ತಲೆಮಾರುಗಳು ಬರೋ ಸಾಧ್ಯತೆ ಇದೆ ಥ್ರಿಪ್ಸು. ಹೀಗಿರುವಾಗ ನಾವು ಪದೇ ಪದೇ ಔಷಧಿ ಸ್ಪ್ರೇ ಮಾಡಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ. ಅದು 9 ದಿವಸಗಳಲ್ಲಿ ಮುಗಿದು ಅಡಲ್ಟ್ ಆಗಿ ಬರುತ್ತಲ್ಲ, ಅದನ್ನು ನಾವು ಈ ಗಮ್ಶೀಟು ಟ್ರ್ಯಾಪ್ಗಳು ಹಾಕಿದರೆ ಅದನ್ನು ಸಂತಾನೋತ್ಪತ್ತಿನ ಮೇಟ್ ಆಗದಂಗೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿಯೇ ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟನ್ನು ಯಾವಾಗಲೂ ಹೇಳೋದು. ಸೊ ಕ್ಯಾಚ್ ಕ್ರಾಪ್ಸ್ ಹಾಕಿ ಮಾನಿಟರ್ ಮಾಡೋದಕ್ಕೆ, ಆಮೇಲೆ ಗಮ್ಶೀಟ್ ಹಾಕೋದಕ್ಕೆ, ಇವುಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ನಂತರ ಔಷಧಿಗಳನ್ನು, ಈಗ ಒಂದು ಗ್ರೂಪ್ ಆಫ್ ಕೆಮಿಕಲ್ಲು ಜೊತೆಗೆ ಒಂದು ಮೋಡ್ ಆಫ್ ಆ್ಯಕ್ಷನ್ ಉಪಯೋಗಿಸಿದ ನಂತರ ಎರಡನೇ ಸಾರಿ ಉಪಯೋಗಿಸುವಾಗ ನೀವು ಅದಕ್ಕೆ ವಿರುದ್ಧವಾಗಿದ್ದು ಅದಕ್ಕೆ ಸಂಬಂಧ ಇಲ್ಲದೇ ಇರೋದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ವೈಜ್ಞಾನಿಕ ಅಂಶಗಳನ್ನು ನೀವು ಅಳವಡಿಸ್ಕೊಳ್ಳದೆ ಸ್ಪ್ರೇ ಮಾಡಿಕೊಂಡು ಬಂದಿದ್ದಕ್ಕೆ ಇಷ್ಟು ವರ್ಷಗಳ ಕಾಲ, ಈಗ ಯಾವುದೋ ಒಂದಷ್ಟು ಮಾರ್ಕೆಟ್ಗಳಲ್ಲಿ ಅನಧಿಕೃತವಾಗಿ ಔಷಧಿಗಳು ಸಿಗ್ತಾ ಇರುತ್ತೆ. ಸೊ ಬಿಲ್ ಇಲ್ಲದೆ ಇರೋದು ಈ ಥರದಲ್ಲಿ ತುಂಬಾ ನಡೀತಾ ಇದೆ. 90% ಅವು ಕೆಲವು ರೈತರುಗಳಲ್ಲಿ ಅದೇ ಭಾವನೆ ಇದೆ, ತುಂಬ ಸ್ಟ್ರಾಂಗ್ ಆಗಿರಬೇಕಂದ್ರೆ ತುಂಬ ವಾಸನೆ ಬರಬೇಕು ಅನ್ನೋದಿರ್ತದೆ. ಆ್ಯಕ್ಚುಲಿ ವಾಸನೆಯಿಂದ ಥ್ರಿಪ್ಸ್ಗೆಲ್ಲ ಹಾನಿ ಆಗ್ತಾ ಇರೋದು ನಿಮ್ಮಗಳ ಆರೋಗ್ಯಕ್ಕೆ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್. ಇದನ್ನು ನಾವು ಈಗಲೇ ವೈಜ್ಞಾನಿಕವಾಗಿ ಹತೋಟಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ಥ್ರಿಪ್ಸ್ ಇದ್ದೇ ಇರುತ್ತೆ. ಈಗ ನೀವು ಯಾವುದೇ ಔಷಧಿ ಸಿಂಪರಣೆ ಮಾಡಿದ್ರೂ ಜನ್ರೇಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ತೀವ್ರತೆ ಇದು ಹೀಗೆ ಇರುತ್ತೆ. ಟೆಂಪ್ರೇಚರ್ ಕಡಿಮೆ ಆಗೋವರೆಗೂ ಒಂದಷ್ಟು ಸಂಯಮದಿಂದ ಹೆಚ್ಚು ಮಿಕ್ಸಿಂಗ್ ಮಾಡದೆ ಪದೇ ಪದೇ ಸ್ಪ್ರೇ ಮಾಡ್ದಂಗೆ ಒಂದು ಶೆಡ್ಯೂಲ್ ಫಾಲೋ ಮಾಡ್ತಾ ಬನ್ನಿ. ಸಮಸ್ಯೆ ಖಂಡಿತ, ನೀವು 2-3 ಸಾರಿ ಯಾರು ಸ್ಪ್ರೇ ಮಾಡ್ತಾ ಇದ್ದೀರಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಪರಿಹಾರ ಸಿಗ್ತಾ ಇದೆಯಾ? ಅನಗತ್ಯವಾಗಿ ವೆಚ್ಚ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಆರೋಗ್ಯಕ್ಕೆ ನೀವು ತೊಂದರೆ ತಗೊಳ್ತಾ ಇದ್ದೀರಾ. ಸೊ ಈ ಲೈಫ್ ಸೈಕಲ್ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಇದನ್ನು ಹತೋಟಿ ಮಾಡೋದಕ್ಕೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಮೆಜರ್ಸು ನಾನು ಹಿಂದೆ ಅನೇಕ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ಕೆಲವು ಔಷಧಿಗಳನ್ನು ಹೇಳಿದ್ದೀನಿ, ಅದರಲ್ಲಿ ಅನೇಕರು ಕೇಳಿದರೆ ಇನ್ನೂ ಬೇಕಾದಷ್ಟಿದೆ ಅಂತ. ಇದ್ರ 4 ಔಷಧಿಗಳಿದೆ, ಎಲ್ಲನೂ ಹೇಳ್ತಾ ಹೋದರೆ 1 ಅವರ್ ವೀಡಿಯೋ ಆಗುತ್ತೆ, ಯಾರು ನೋಡಲ್ಲ, ಸ್ಕಿಪ್ ಮಾಡ್ತೀರಿ. ಅದಕ್ಕೆ ಶಾರ್ಟಾಗಿ ನಾನು ಒಂದು 12-13 ಔಷಧಿಗಳು ಹೇಳಿರೋದು. ಇದರ ಹೊರತಾಗಿ ಬೇಕಾದಷ್ಟು ಥ್ರಿಪ್ಸ್ಗೆ ಅಧಿಕೃತವಾದ ಔಷಧಿಗಳಿದ್ದಾವೆ. ಅದರ ಹಿಂದಿನ ವೀಡಿಯೋದಲ್ಲಿ ನಾನೊಂದು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೆ ಲಿಂಕು, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಲಿಸ್ಟ್ ಸಿಗುತ್ತೆ. ಒಂದೇ ಔಷಧಿ ಬಳಸಿ, ಬೇವಿನೆಣ್ಣೆ ಹಾಕ್ಕೊಳ್ಳಿ, ಒಂದು 7-8 ದಿನ ಅಂತರ ಕೊಟ್ಟು ಸ್ಪ್ರೇ ಮಾಡ್ತಾ ಬನ್ನಿ. ಸಂಯಮದಿಂದ ಇರಿ, ಅವುಗಳು ಕೀಟನಾಶಕಗಳನ್ನು ನಿರೋಧಿಸ್ತಕ್ಕಂಥ ಶಕ್ತಿ ಬೆಳೆಸ್ಕೊಳ್ತಾ ಇದೆಯಲ್ಲ, ಸೊ ಅದನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಜೊತೆಗೆ ನಾವು ಅವುಗಳನ್ನು ತಿಂತಕ್ಕಂಥ ನ್ಯಾಚುರಲ್ ವೈರಸ್ ಏನಿದೆ ಅವುಗಳನ್ನು ನಾವು ಎನ್ಕರೇಜ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಮೊಟ್ಟೆ ಅಂತ ಏನಿದೆ, 2-4 ದಿವಸ ಮೊಟ್ಟೆ ಇರುತ್ತಲ್ಲ, ಮೊಟ್ಟೆಗಳನ್ನು ತಿಂತಕ್ಕಂಥ ಕೆಲವು ಕೀಟಗಳಿದೆ, ಪ್ರಿಡೇಟರಿ ಮೈಟ್ಸ್ ಇದೆ, ಪ್ರಿಡೇಟರಿ ಬಗ್ಸ್ ಇದೆ, ಪ್ರಿಡೇಟರಿ ಥ್ರಿಪ್ಸ್ ಇದೆ, ಅವುಗಳನ್ನ ಎನ್ಕರೇಜ್ ಮಾಡಿದರೆ ಮೊಟ್ಟೆ ಹಂತದಲ್ಲೇ ನಾಶ ಮಾಡಬಲ್ಲವು. ಸೊ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಅನುಕೂಲ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಾಲ್ ಮಾಡಿ. ಫ್ರೆಂಡ್ಸ್, ಕಾಲ್ ಮಾಡಿ ಅಂದ ತಕ್ಷಣ ದಯವಿಟ್ಟು, ನನಗೂ ಕೆಲಸ ಇರ್ತದೆ, ನನಗೂ ಖಾಸಗಿ ಜೀವನ ಇರುತ್ತೆ. ರಾತ್ರಿ 8 ಗಂಟೆಗೆ ಕಾಲ್ ಮಾಡ್ತೀರಿ, ರಾತ್ರಿ 10 ಗಂಟೆಗೆ ಕಾಲ್ ಮಾಡ್ತೀರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಬೆಳಗ್ಗೆ 8:30 ನಂತರ ಸಂಜೆ 6-6:30 ಮಾತ್ರ ನಾನು ಕಾಲ್ ರಿಸೀವ್ ಮಾಡ್ತೀನಿ, ಆಮೇಲೆ ಕಾಲ್ ರಿಸೀವ್ ಮಾಡಲ್ಲ. ಕ್ಷಮೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.